ಇದೇನಿರ್ಬೋದು ಅಂತ ಅನ್ಕೊಂತೀರಿ. ರಕ್ಷಿತ್ ಸಂಜಿತ್ ಬ್ಯಾಗ್ ಎಲ್ಲ ಒಳಗಡೆ ಇಡ್ತಾ ಇದ್ದಾರೆ. ಈ ಇಂಟರ್ ಸಿಟಿ EMR ಟ್ರೈನ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಎಲ್ಲ ತಿನ್ನಕ್ ಬೇಕಾ? ಪೆಪ್ಪರ್ಮಿಂಟಿ ಮೇಲೆಲ್ಲ ಬ್ಯಾಗ್ಸ್ ಇಡೋದಕ್ಕೆ ಇಲ್ಲಿ ಕಂಪಾರ್ಟ್ಮೆಂಟ್ ಕೂಡ ಇದೆ. ಈ ಟ್ರೈನು 8:06 AM ಇದ್ದಿದ್ದು ಶಾರ್ಪ್ ಆ ಟೈಮ್ಗೆ ಶುರು ಆಯಿತು. ಈ ಐಕಾನಿಕ್ ಸ್ಟ್ರಕ್ಚರ್ ಹೇಗಿದೆ ಈ ರೈಲ್ವೆ ಸ್ಟೇಷನಲ್ಲಿ? ಸೇಂಟ್ ಪ್ಯಾನ್ಕ್ರಾಸ್ ಇಂಟರ್ನ್ಯಾಷನಲ್ ಹೋಟೆಲ್ ಇದೇನೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ಲಂಡನ್ನಿಂದ ನಾಟಿಂಗ್ಹ್ಯಾಮ್ಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇವಾಗ ರೈಲ್ವೆ ಸ್ಟೇಷನ್ನೆಲ್ಲ ನೋಡೋಣ ಬನ್ನಿ. ಬಿಸಿ ಬಿಸಿಯಾದ ಕಾಫಿ ಕೂಡ ಇರುತ್ತೆ. ರಕ್ಷಿತ್ ನಮಗೆ ಎಷ್ಟೊಂದು ಇನ್ಫಾರ್ಮೇಷನ್ ಕೂಡ ಹೇಳ್ತಾ ಇದ್ದಾನೆ, ನನ್ನ ದೊಡ್ಡ ಮಗ. ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ನನಗೆ ಅನಿಸುತ್ತೆ. ವೆದರ್ ಅಂತೂ ತುಂಬಾ ಪ್ಲೆಸೆಂಟ್ ಆಗಿದೆ. ಇಲ್ಲಿ ನೋಡಿ ಈ ಐಕಾನಿಕ್ ಸ್ಟ್ರಕ್ಚರ್ ಹೇಗಿದೆ ಈ ರೈಲ್ವೆ ಸ್ಟೇಷನಲ್ಲಿ. ಬ್ಯೂಟಿಫುಲ್ ಆ್ಯಂಡ್ ಮ್ಯಾಗ್ನಿಫಿಸೆಂಟ್ ಆಗಿದೆ ನೋಡಿ. ಎಷ್ಟು ಫೀಟ್ ಇರ್ಬೋದು ಇದು? ರೈಲ್ವೆ ಸ್ಟೇಷನ್ ಅಂತೂ ತುಂಬ ಚೆನ್ನಾಗಿದೆ. ಏನು ಮ್ಯಾಗ್ನಿಫಿಸೆಂಟ್ ಗೊತ್ತಾ, ಒಳ್ಳೆ ಕೋಟೆ ಫೋರ್ಟ್ ಇದ್ದಂಗಿದೆ ಇದು. ಫುಲ್ಲು ಕೆಂಪು ಕಲ್ಲಿಂದ ಮಾಡಿರೋದು. ಇಲ್ಲಂತೂ ತಣ್ಣಕ್ಕಿರೋ ಫೈವ್ ಸ್ಟಾರ್ ಹೋಟೆಲ್ಲ ಇದು. ಓ ಮೇಲ್ಗಡೆ, ಓ ವಾ. ಬೆಳಗ್ಗೆ ಸುಮಾರು ಇವಾಗ 7:45. ಇದು ಪಿಕಪ್ ಡ್ರಾಪ್ ಆಫ್ ಏರಿಯಾನ ಇದು ಹೋಟೆಲ್ದ. ಇದು ಇದು ಫೈವ್ ಸ್ಟಾರ್ ಹೋಟೆಲ್ಲ, ಸೇಂಟ್ ಪ್ಯಾನ್ಕ್ರಾಸ್ ಇಂಟರ್ನ್ಯಾಷನಲ್ ಹೋಟೆಲ್ ಇದೇನೆ. ಈ ಸೆಂಟ್ ಪ್ಯಾನ್ಕ್ರಾಸ್ ರೈಲ್ವೆ ಸ್ಟೇಷನ್ನು ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನ್ ಆಗಿದೆ. ಕೆಳಗಡೆ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಶಾಪ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನೋಡಿ ಕ್ರೋಸೆಂಟ್ಸು ಎಲ್ಲ ಇದೆ. ಕಾಫಿ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಈ ಕೋಸ್ಟಾ ಕಾಫಿ ಅಂತೂ ನಮ್ಮ ಇಂಡಿಯನ್ ಫ್ಲೇವರ್ ಕಾಫಿ ಅಂತಲೇ ನನಗನ್ಸುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಸುಮಾರು ವೆರೈಟೀಸ್ ಕೂಡ ಇಟ್ಟಿದ್ದಾರೆ, ನಾವೇನು ತೊಗೊಳ್ತಾ ಇಲ್ಲ ಇವಾಗ. ಆದರೆ ಕಾಫಿ ಮಾತ್ರ ನನಗೆ ಸ್ವಲ್ಪ ನಮ್ಮ ಬೆಂಗಳೂರು ಕಾಫಿ ಇದ್ದಂಗೆ ಅನಿಸುತ್ತೆ ಇಲ್ಲಿ ಕುಡಿದಾಗ. ಬನ್ನಿ, ಇವಾಗ ಟ್ರೈನ್ ಬಂದಿದೆ, ಹೋಗೋಣ. ಇವತ್ತು ನಾವು ಲಂಡನ್ನಿಂದ ನಾಟಿಂಗ್ಹ್ಯಾಮ್ಗೆ EMR ಇಂಟರ್ ಸಿಟಿ ಟ್ರೈನಲ್ಲಿ ನಾವು ಟ್ರಾವೆಲ್ ಮಾಡ್ತಿರೋದು. ಹತ್ತಣ ಬನ್ನಿ. ರಕ್ಷಿತ್ ಸಂಜಿತ್ ಬ್ಯಾಗ್ ಎಲ್ಲ ಒಳಗಡೆ ಇಡ್ತಾ ಇದ್ದಾರೆ. ಈ ಇಂಟರ್ ಸಿಟಿ EMR ಟ್ರೈನ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಹೇಗಿದೆ ಅಂತ. ಎಷ್ಟು ನಕ್ಲಿ
ನಮಗೆ ಟ್ರೈನು 8:06 AM ಇದ್ದಿದ್ದು, ಶಾರ್ಪ್ ಆ ಟೈಮ್ಗೆ ಶುರು ಆಯಿತು. ಬಿಸಿ ಬಿಸಿಯಾಗಿ ಕಾಫಿನೂ ಕುಡ್ದಾಯಿತು, ತಿಂಡಿ ಕೂಡ ಕೊಡ್ತಾರೆ ನೋಡಿ. ಇದು ಬೇಕು ಅಂದರೆ ಕರ್ಟನ್ಸ್ ಕೂಡ ನಾವು ಕ್ಲೋಸ್ ಆ್ಯಂಡ್ ಓಪನ್ ಮಾಡ್ಕೊಬೋದು. ಒಳಗಡೆ ಅಂತೂ ತುಂಬ ವಾರ್ಮಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಕತ್ತತ್ರ ಕೂಡ ನಾವು ನೋಡಿ ರೆಸ್ಟಿಂಗ್ಗೆ ಇದು ತುಂಬ ಚೆನ್ನಾಗಿದೆ. ಇದು ಹಿಂಗೆ ಮಲ್ಕೊಬೇಕು ಅಂದರೆ ಈ ಥರ ತಲೆ ಇಟ್ಕೊಬೋದು. ಮೇಲೆಲ್ಲ ಬ್ಯಾಗ್ಸ್ ಇಡೋದಕ್ಕೆ ಇಲ್ಲಿ ಕಂಪಾರ್ಟ್ಮೆಂಟ್ ಕೂಡ ಇದೆ. ಇಲ್ಲಿ ನೋಡ್ತಾ ಇರೋದು ತಿಂಡಿ ತಿನ್ನೋದಕ್ಕೆ ಇಲ್ಲಿ ಟೇಬಲ್ ಕೂಡ ದೊಡ್ಡದಾಗಿದೆ. ನಾವು ಫ್ಯಾಮಿಲಿ ಸಮೇತ ಮನೆಯಲ್ಲಿ ಕೂತ್ಕೊಂಡು ಹೀಗೆ ತಿಂಡಿ ಕಾಫಿ ಎಲ್ಲ ತಿಂತೀವಿ, ಕುಡಿದು ತಿಂದು ಮಾಡ್ತೀವಿ. ಅದೇ ಥರ ಇಲ್ಲಿ ಒಂದು ಬ್ಯೂಟಿಫುಲ್ ಆ್ಯಂಬಿಯನ್ಸು, ಒಳ್ಳೆಯ ಸೀನ್ರಿ ಕೂಡ ನೋಡ್ತಾ ಇದ್ರೆ ಇಲ್ಲಿಂದ. ಇಲ್ಲಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಫಸ್ಟ್ ಕ್ಲಾಸ್. ಇದು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ನಾವು ಕೂತಿರೋದು. ಹಾಟ್ ಆ್ಯಂಡ್ ಕೋಲ್ಡ್ ಡ್ರಿಂಕ್ಸ್ ಆಲ್ ಸರ್ವ್ಡ್ ಅಟ್ ಯುವರ್ ಸೀಟ್ ಬೈ ಯೋ ಆನ್ ಬೋರ್ಡ್ ಪೋಸ್ಟ್ ಅಂತ ಕೂಡ ಇದೆ. ಏನೇನಿದೆ ನೋಡೋಣ. ಇಲ್ಲಿ ವೆಜಿಟೇರಿಯನ್ ವೀಗನ್ ಆಪ್ಷನ್ಸ್ ಕೂಡ ಇದೆ. ತಂದ್ಕೊಡ್ತಾರೆ ನೋಡೋಣ. Can I get still water as well, please? Yeah. ಪೆಪ್ಪರ್ಮಿಂಟಿ do you have any vegan pot rolls? I've got no vegan left at all, sorry. Not even the porridge? I've got porridge, yes. Yeah, we'll have that. Do you want to have porridge? It's all the almond butter and salted caramel. Do you have the almond butter and salted? Yes, I do, yeah. Then I'll have that. Just one of them. Yeah, do you want that? Yeah. Thank you. Two of that, yeah? You don't want any jam or honey? Can I get honey, please? Honey? Yeah. Can I grab this yogurt? You want a yogurt as well? Yeah. Would you like a yogurt? Yes, please. So I've got strawberry or peach. Not strawberry. Can I grab it? Yeah, of course you can. There's a spoon. Do you want yogurt? Two of the almond ones, yeah. I think we don't have any vegan options. There's vegetarian ones. No, vegetarian. Anything vegetarian? Not in the sandwiches, they've all gone. I did have, but the next carriage has took them all, sorry. Have you got any more yogurt? 28, I'll bring them out in a minute. 27, so just two porridge, yeah? Shortbread, yeah. ನೋಡಿ ಇಲ್ಲಿ ಎಷ್ಟೊಂದು ಕೊಟ್ಟಿದ್ದಾರೆ. ಇದರಲ್ಲಿ ಯೋಗರ್ಟ್, ಇದರಲ್ಲಿ ಪೆಪ್ಪರ್ಮಿಂಟ್ ಟೀ. It's
ಈ ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಸೀಟ್ಸ್ ಅಂತೂ ತುಂಬ ಕಂಫರ್ಟೇಬಲು, ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ತುಂಬ ರಿಲ್ಯಾಕ್ಸ್ಡ್ ಫೀಲಿಂಗು. ನನಗೆ ಈ ಥರ ಹೋಗ್ತಾ ಇದ್ದರೆ ಈ ಟ್ರೈನಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗಿದ್ದೆಲ್ಲ ನಾಪ್ಕ ಬರ್ತಾ ಇದೆ. ಈ ಟ್ರೈನಲ್ಲಿ ಹೋಗೋದೇ ನನಗೆ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ನಾಪ್ಕ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಆಲ್ಮೋಸ್ಟ್ ನಾವು ನಾಟಿಂಗ್ಹ್ಯಾಮ್ ತಲುಪಿದ್ದೀವಿ. ಇನ್ನೊಂದು 5 ನಿಮಿಷದಲ್ಲಿ ಕೆಳಗಡೆ ಇಳಿಬೇಕು. ಇಲ್ಲಿ ನೋಡ್ತಾ ಇರೋದೇ ನಾಟಿಂಗ್ಹ್ಯಾಮಿನ ಕೋಲ್ ಫೈರ್ಡ್ ಪವರ್ ಸ್ಟೇಷನ್. Nottingham talpadvi. Can I get some immunity or just clarity? Cause I don't feel like I really thought I would. Or is it like it should? Did we hold on for too long? Could you tell me, babe, what went wrong? Nottingham railway station nodi hegide anta.
ನಾಟಿಂಗ್ಹ್ಯಾಮ್ ಸಿಟಿ ನೋಡಿ ಹೇಗಿದೆ ಅಂತ. ರೋಡ್ಸ್ ಎಲ್ಲ ತುಂಬಾ ಕ್ಲೀನಾಗಿ ಸ್ವಚ್ಛವಾಗಿ ಮತ್ತು ಕ್ಲೀನಾಗಿ ಕೂಡ ಇದೆ. ಏನೇನು ಶಾಪ್ಸ್ ಇದೆ ಅಂತ ಕೂಡ ನಾವು ಈ ಡ್ರೈವಲ್ಲೇ ನೋಡ್ಬೋದು. ಇವಾಗ ನಮ್ಮ ಹೋಟೆಲ್ ರೂಮಲ್ಲಿ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಊಟ ಮಾಡೋಕ್ಕೆ ಹೋಗೋಣ ಬನ್ನಿ. ಈ ಲಂಡನ್ನಲ್ಲಾಗಲಿ ಅಥವಾ ನಾಟಿಂಗ್ಹ್ಯಾಮಲ್ಲಾಗಿ ಸುಮಾರು ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ನ ನಾವು ನೋಡ್ಬೋದು, ಸುಮಾರು ವೆರೈಟೀಸು. ಸೊ ಅದರಿಂದ ಈ ಬಸ್ಸಲ್ಲಿ ನಾವು ಇವಾಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇದೇನಿರ್ಬೋದು ಅಂತ ಅನ್ಕೊಳ್ತೀರಿ, ಇದು ಆನಿಯನ್ ಪಕೋಡ. ಎರಡು ಮೂರು ಸಮೋಸ ಸೇರಿಸಿದ್ರೆ ಆ ಸೈಜಲ್ಲಿ ಒಂದು ಪಕೋಡ ಪೀಸ್ ಇದೆ. ತುಂಬಾ ರುಚಿಯಾಗಿದೆ. ಈ ರೆಸ್ಟೋರೆಂಟಲ್ಲಿ ಬಿಸಿ ಬಿಸಿಯಾಗಿ ಪರೋಟ ಕೂಡ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಸ್ವೀಟ್ಸು ಸುಮಾರು ಸೈಡ್ ಡಿಶಸ್ಸು ಎಲ್ಲ ಇದೆ. ಜೊತೆಗೆ ಬಿಸಿ ಬಿಸಿಯಾಗಿ ಮಸಾಲ ಟೀ ತಂದುಕೊಟ್ರು, ಅದು ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸರ್ವಿಸ್ ಚೆನ್ನಾಗಿದೆ ಅಂತ ನನಗನ್ನಿಸ್ತು. And 1995. Was this the first place or? Not this one, in Heisenry. My mother and father opened it. I see. They opened the first store. Okay. And then eventually my brother took over the business. Mm-hmm. And then he opened a second store in West Bridgeford just over a year ago. Uh-huh. And this is the new one. New one. Which is just been open four and a half months now. Oh, wonderful. Yeah. That's very nice. So, it's caught the attention of everyone then, though it's just 4.5 months. Yeah. It's the decor, the vibes, the atmosphere. It's very nice, very nice. Excellent. All the very best to you. Oh, thank planning you of so opening much. Something more? Hopefully. Yeah. Very nice. All the best to you. You have a good thanks. Team. Thanks. Food was excellent. We enjoyed it. Oh, thank you. Yeah, so thank much. You. ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.